ಆನೇಕಲ್ ಕತರ್ನಾ ಗ್ಯಾಂಗ್ ಜೊತೆ ಮಾಯಾಂಗನೆ. ಆನೇಕಲ್ನಲ್ಲಿ ಬೆಚ್ಚಿ ಬೀಳುವ ತೊಟ್ಟಿ ಗ್ಯಾಂಗ್, ಅಪರಾಧಿಗಳ ಹೆಡೆಮುರಿ ಕಟ್ಟಿದ ಪೊಲೀಸರು, ಯುವತಿಯ ಮಾತಿಗೆ ಮರುಳಾಗುವ ಯುವಕರೇ ಎಚ್ಚರ. ಅದರಲ್ಲೂ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಮುಖ ನೋಡದೆಯೇ ಪ್ರೀತಿ ಮಾತಿಗೆ ಕರಗಿ ನೀರಾಗಿ ಹಳ್ಳಕ್ಕೆ ಬಿದ್ದು ಅಂಡು ಸುಟ್ಟುಕೊಳ್ಳುವವರೇ ಎಚ್ಚರ. ಹೆಣ್ಣು ಮನಸ್ಸು ಮಾಡಿದರೆ ಒಂದು ಸಮಾಜವನ್ನು ಕಟ್ಟಬಹುದು, ಇಲ್ಲ ಹಾಳು ಮಾಡಲೂಬಹುದು. ಹೆಣ್ಣು ಸೌಂದರ್ಯದ ಕನಿ, ಅದು ಪ್ರಕೃತಿ ಹೆಣ್ಣಿಗೆ ನೀಡಿದ ವರ. ಅದನ್ನೇ ಹೆಣ್ಣು ಬಂಡವಾಳ ಮಾಡಿಕೊಂಡು ಯುವಕರನ್ನು ವಂಚಿಸುವ ಪರಿ ಅಪರಿಮಿತ. ಯುವಕರ ದೌರ್ಬಲ್ಯ ಮೋಸ ಮಾಡುವವರ ಮೆಟ್ಟಲಾಗುತ್ತಿದೆ. ಇಂಥ ಮಾಯಾಂಗನೆಯೊಬ್ಬಳು ಕತರ್ನ ಗ್ಯಾಂಗ್ ಜೊತೆ ಸೇರಿದರೆ ಸಮಾಜಕ್ಕೆ ಅದೆಂತ ಕಂಟಕವಾಗಬಲ್ಲಳು ಎಂಬುದಕ್ಕೆ ಇಲ್ಲಿದೆ ಒಂದು ಉದಾಹರಣೆ. ಅದು ಯುವತಿಯೂ ಸೇರಿ ಒಟ್ಟು ಆರು ಜನರ ಗುಂಪು. ಹೇಗಾದರೂ ದುಡ್ಡು ಮಾಡಲೇಬೇಕೆಂದು ಹೊರಟ ಕಿಡಿಗೇಡಿಗಳ ಸಂಚು. ಪದೇ ಪದೇ ಯುವಕನೊಬ್ಬನಿಗೆ ಯುವತಿಯಿಂದ ಕರೆ, ಫೋನಿನಲ್ಲೇ ಪ್ರೀತಿಸುವ ನಾಟಕ. ಮಾಯಾಂಗನೆಯ ಮರುಳು ಮಾತಿಗೆ ಯುವಕ ಮರುಳಾದ. ಅವಳ ಮಾಯಾ ಜಾಲಕ್ಕೆ ಜೇಡರ ಬಲೆಗೆ ತಾನಾಗೆ ಹೋಗಿ ಸಿಕ್ಕಿಬಿದ್ದ. ಒಡೆತ ತಿಂದ, ತನ್ನಲ್ಲಿದ್ದುದನ್ನೆಲ್ಲ ಕಳೆದುಕೊಂಡ. ಯುವತಿ ತನ್ನ ಜೊತೆ ಸೇರಿಸಿಕೊಂಡ ಐವರು ಯುವಕರು ಪ್ರಪಂಚದ ಎಲ್ಲ ಸುಖವು ತನ್ನ ಕಾಲಬುಡದಲ್ಲೇ ಸಿಗಬೇಕು ಎನ್ನುವ ಕನಸು ಕಾಣುವ ವಯಸ್ಸಿನವರು, ಸುಲಭವಾಗಿ ಹಣ ಸಂಪಾದನೆಗೆ ಇಳಿದವರು. ಇವರೆಲ್ಲರೂ ಸೇರಿ ಹಣ ಮಾಡುವ ಸಂಚೊಂದನ್ನು ಹೆಣೆದರು. ನಡೆದದ್ದು ಇಷ್ಟೇ. ಯುವತಿಯ ಕರೆಗೆ ಕಿರಣ್ ಎಂಬ ಯುವಕ ಮರುಳಾಗಿ ಏಕಾಂತವಾಗಿ ಭೇಟಿಯಾಗಲು ಬಂದಿದ್ದಾನೆ. ಪ್ರೀತಿಯ ಮಾತನಾಡಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಪ್ರೀತಿಯ ಮಾತನಾಡುತ್ತಾ ಕುಳಿತುಕೊಳ್ಳುತ್ತಿದ್ದಾಳೆ. ಮೊದಲೇ ನಿಶ್ಚಯಿಸಿದಂತೆ ಉಳಿದ ಐವರು ಅಲ್ಲಿಗೆ ಬಂದು ಕಿರಣ್ ಬಗ್ಗೆ ಕೀಳಾಗಿ ಮಾತನಾಡಿ ಹೊಡೆತ ಕೊಟ್ಟಿದ್ದಾರೆ. ಅವನಲ್ಲಿದ್ದ ಕಾರು, ಚೈನು, ವಾಚು, ಹಣ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ಸ್ನೇಹಿತರೇ, ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದೆಂಬುದಕ್ಕೆ ಇದು ಉದಾಹರಣೆ. ಕಿರಣ್ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಪೊಲೀಸ್ ಠಾಣೆ ಮೆಟ್ಟಲು ಹೊತ್ತಿದ್ದಾನೆ. ಪೊಲೀಸರು ನಿಜಕ್ಕೂ ರಕ್ಷಕರಾಗಿದ್ದಾರೆ. ಒಂದು ವಾರದಲ್ಲೇ ಈ ದರೋಡೆ ಗ್ಯಾಂಗ್ನ ಎಡೆಮುರಿ ಕಟ್ಟಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆನೇಕಲ್ ಪಟ್ಟಣದಲ್ಲೂ ಇಂಥ ಬೆಚ್ಚಿ ಬೀಳಿಸುವ ಗ್ಯಾಂಗ್ ಉದಯಿಸಿದೆ. ಎಚ್ಚರದಿಂದಿರುವಂತೆ ಜನತೆಯನ್ನು ಎಚ್ಚರಿಸಿದ್ದಾರೆ. ಸೆರೆ ಸಿಕ್ಕವರ ಮಾಹಿತಿ: ಮುನೇಂದ್ರ, ನಾಗೇಶ್ ಬೆಂಗಳೂರು ದಕ್ಷಿಣ ತಾಲೂಕಿನ ರಾಮೋಹಳ್ಳಿ ವಿನಾಯಕ ನಗರ ನಿವಾಸಿಗಳಾದ ನವೀನ್ ಕುಮಾರ್, ಶಶಾಂಕ್, ಕೆ ಮಹೇಂದ್ರ ಹಾಗೂ ಬೆಂಗಳೂರು ಜಯನಗರ ನಿವಾಸಿ ಅಣ್ಣಮ್ಮ. ಇವರು ಸೆರೆ ಸಿಕ್ಕ ದರೋಡೆ ಗ್ಯಾಂಗ್. ಸಮಾಜಕ್ಕೆ ಆಸ್ತಿಯಾಗಬಲ್ಲ ಯುವಕರು ಸಮಾಜಕ್ಕೆ ಮಾರಕರಾಗಿದ್ದಾರೆ. ತಮ್ಮ ತಂದೆ ತಾಯಿಗಳ ಮಾನ ಹರಾಜಾಗಲು ಕಾರಣರಾಗಿದ್ದಾರೆ. ಸ್ನೇಹಿತರೆ, ಹೆಣ್ಣು ಸಮಾಜಕ್ಕೆ ಕಣ್ಣೂ ಆಗಬಲ್ಲಳು, ಹುಣ್ಣೂ ಆಗಬಲ್ಲಳು. ಅವಳನ್ನು ನಾವು ನೋಡುವ ನೋಟ ಸರಿಯಾಗಿರಲಿ. ವೃತ್ತ ನಿರೀಕ್ಷಕ ಕೃಷ್ಣ, ಕೆಎಲ್ ಮತ್ತು ಮುರಳೀಧರ್ರವರ ತಂಡವನ್ನು ಪೊಲೀಸ್ ಉನ್ನತ ಅಧಿಕಾರಿಗಳು ಪ್ರಶಂಸಿಸಿದ್ದಾರೆ. ಸಮಾಜದ ಶಾಂತಿ ನೆಮ್ಮದಿಯನ್ನು ಕಾಯುತ್ತಿರುವ ಆರಕ್ಷಕ ಸಿಬ್ಬಂದಿಯವರಿಗೆ ಶ್ರೀ ಸುದ್ದಿಯ ಶುಭ ಹಾರೈಕೆಗಳು. ಸ್ನೇಹಿತರೆ, ನಿಖರ ಹಾಗೂ ಸ್ಪಷ್ಟ ಮಾಹಿತಿಗಾಗಿ ಶ್ರೀ ಸುದ್ದಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ವಂದನೆಗಳು.